ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ತಾವು ಹೇಳಿದ್ರಿ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆ ಸೋತ ನಂತರ ಆತ್ಮವರ್ಸಿ ನಿಮ್ಮ ಪಕ್ಷ ಮಾಡಿಕೊಳ್ಳಲಿಲ್ಲ. ಚಂದ್ರೇಗೌಡ ನಿವಾಸದಲ್ಲಿ ಅನೇಕ ನಾಯಕರ ಸಭೆ ಸೇರಿ ಆಗುವಂಥ ಸಾಧಕ ಬಾಧಕಗಳು ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರೆ ಯಡಿಯೂರಪ್ಪ ಬರಬೇಕು, ಹೈಕಮಾಂಡನ್ನು ಅನುಮಾನವಲಿಸುವಂಥದ್ದು ಅವ್ರ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ರು. ನೀವೇ ಪತ್ರ ಬರೆದಿದ್ದೆ 2013 ಜುಲೈ ತಿಂಗಳಲ್ಲಿ, ಆ ಪತ್ರ ಕೂಡ ನಮ್ಮ ಹತ್ರ ಇದೆ. ಅದ್ರ ಜೂನ್ 18 ಬರೆದಂಥ ಪತ್ರ, ಅದ್ರ ಕೆಲವು ಪ್ರಸ್ತಾಪಗಳನ್ನು ಮಾಡಿದಿರ್ತಾವೆ, ಅದರ ಕೆಲವು ಪಾಯಿಂಟ್ ನಾನು ಹೇಳಲೇಬೇಕಾಗುತ್ತೆ. ಏನಂದರೆ, ಒಂದು ವೇಳೆ ಯಡಿಯೂರಪ್ಪ BJP ಬರೆದು ಹೋದ್ರೆ ಲೋಕಸಭಾ ಚುನಾವಣೆ ಕಷ್ಟ, ರಾಜ್ಯಸಭೆ ಗೆಲ್ಲಲ್ಲ, 2 MLC ಕಳ್ಕೊಂಡಿದ್ದೀರಿ, ಮತ್ತೊಂದು ಹೇಳ್ತೀರಿ ಇದು ನೆಗೆಪಾಟ್ಲಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ, ಅದು ನೆಗೆಪಾಟ್ಲ ಸ್ಥಿತಿ ಬಂದಿದೆಯಾ ಅಂತ. ಇವತ್ತು ಯಾರು ಎಷ್ಟೇ ಹೇಳಿದ್ರು ಮೂರನೇ ಶಕ್ತಿಗಳು ನಾವು ಸರ್ಕಾರ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲದ ಮಾತು. ಇಲ್ಲ BJP ಲೀಡ್ ತಗೋಬೇಕು, ಇಲ್ಲ ಕಾಂಗ್ರೆಸ್ ಲೀಡ್ ತಗೋಬೇಕು. ಎಲ್ಲ ಅನುಭವಗಳನ್ನು ಹಾಕ್ಕೊಂಡು ಆಗಿದ್ರದಿಂದಲೇ ನಾನು ಈ ಸಲಹೆಗಳನ್ನು ಕೊಡ್ತಾ ಇದ್ದೇನೆ. ನನ್ನ ಅನುಭವಗಳೇ ನಿಮ್ಮ ಸಲಹೆ ಕೇಳಲ್ಲಪ್ಪ, ಕೇಳೋ ಸ್ಥಿತಿ ಇಲ್ಲ. ಯಾಕಂದರೆ ಮೋದಿ ಜೂಮಲ್ಲಿದ್ದಾರೆ, ನಿಮ್ಮ ಪಕ್ಷದ ನಾಯಕರು, ನೀವು ಯಡಿಯೂರಪ್ಪ ಅಲೆಯಲ್ಲಿ ನೀವಿದ್ದೀರಿ, ಅವರು ಮೋದಿ ಜೂಮಲ್ಲಿದ್ದಾರೆ. ಯಡಿಯೂರಪ್ಪ ಒಂದು ಅಲೆ ಅಂತಲ್ಲ, ಪಕ್ಷ ಕಟ್ಟಿದವರು, ಪಕ್ಷದ ಒಳಗಡೆ ನಡೀತಕ್ಕಂಥ ವಿದ್ಯಮಾನಗಳು ಗೊತ್ತಿರೋರು. ಜೊತೆಗೆ ಹಾಗಿದ್ರೆ ನೀವು 110 ಸ್ಥಾನ ಇದ್ದಿದ್ದು BJP 40 ಸ್ಥಾನಕ್ಕೂ, ಅದರಲ್ಲೂ ಕೂಡ ಮೂರನೇ ಸ್ಥಾನಕ್ಕೆ ಬಂದಿದೆ ಅಂತ ನೀವು ಪ್ರಸ್ತಾಪ ಯಾಕೆ ಮಾಡಿದ್ರಿ? ಅದೇ ಮೂರನೇ ಸ್ಥಾನಕ್ಕೆ ಬಂದಿದೆ, ಆ ಕಾರಣವೇ ಅದನ್ನು ಪುನಃ 2ನೇ ಸ್ಥಾನಕ್ಕೆ ತೋರೋದಕ್ಕೆ ಅವಕಾಶ ಇದೆ. ನಾವು ಮಾಡ್ತೀವಿ ಅಂತ ಹೋದ್ರಲ್ಲ ಎಲ್ಲರೂ. ಹೌದು, ನಾವು ಮಾಡ್ತೀವಿ. ಯಾರಿದ್ರೇನು, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಅದು ಎಲ್ಲ ಸಿದ್ಧಾಂತಗಳನ್ನು ಹೇಳಬಹುದು. ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಲ್ಲಿ ನಮ್ಮ ಬದುಕನ್ನು ನೋಡಿದ್ದೇವೆ ನಾವು. ನನ್ನ 50 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲ ಏರುಪೇರುಗಳನ್ನು ನೋಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಯಡಿಯೂರಪ್ಪನವರು ಶಾಸನಸಭೆಯಲ್ಲೂ, ಶಾಸನಸಭೆಯ ಹೊರಗೂ ನಾನು NDA ಜೊತೆಗಿದ್ದೇನೆ, ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನನ್ನ ಇಚ್ಛೆ ಅಂತ ಹೇಳಿದೆ. ಹೌದು, ಆದರೆ ಚಂದ್ರೇಗೌಡರು ಸೇರಿದಂತೆ BJP ನಾಯಕರು ಹಿತಶತ್ರುಗಳಾಗಿದ್ದರೆ ನನ್ನ ಅವ್ರು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ನನ್ನ ಪಾಲಿಗೆ ಹಿತಶತ್ರುಗಳು, ಚಂದ್ರೇಗೌಡ ಕೂಡ ನನ್ನ ವೈಯಕ್ತಿಕವಾಗಿ ಹಿತಶತ್ರು ಆಗ್ತಾ ಇದ್ದಾರೆ. ಅವರು ಬರ್ತೀನಿ ಬರ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ನೀವೇ ಬರ್ತಾ ಇದ್ದಾರೆ, ಬರ್ತಾರೆ 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 ಅಂತ ಹೇಳ್ತಾ ಇದ್ದಾರೆ ಚಂದ್ರೇಗೌಡರೇ. ಅವರು ಬರ್ತೀನಿ ಅಂತ ಹೇಳಿಲ್ಲ ಅಂತ ಹೇಳಲಿಲ್ಲ. ಅವರು ಬರ್ತೀನಿ ಅಂತಕ್ಕಂಥ ನಾನು BJP ಒಂದು ಭಾಗ ಅನ್ನೋದನ್ನು ಶಾಸನಸಭೆಯಲ್ಲಿ ಸ್ಥಿರಪಡಿಸಿದ್ದಾರೆ. ನಾನು ಮಿತ್ರನಾಗಿರ್ತೇನೆ ಹೊರತಾಗಿ ಅವರು ಮನೆಗೆ ಸೇರ್ಕೊಳ್ಳೋದಿಲ್ಲ ಅಂದರೆ ಶತ್ರು ಅಲ್ಲ ಅಂತಾಯಿತು. ಶತ್ರು ಅಂತ ಹೇಳಿಲ್ಲ ಅವರು, ನೀವು ಯಾಕೆ ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ಮನೆ ಯಜಮಾನ ಆಗ್ತಾಯಿದ್ರೆ ಅಂತ ನೀವು ಯಾಕೆ ಕನಸು ಕಾಣ್ತಾ ಇದ್ದೀರಿ? ಹಾಗಾಗಬೇಕು ಅಂತಲೇ ಪ್ರಯತ್ನ ನಮ್ಮದು. ದೇವರಾಜ ಅರಸು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ, ಆಮೇಲೆ ಕಾಂಗ್ರೆಸ್ ಯುವ ಪಕ್ಷವನ್ನು ಕಟ್ಟೋದಕ್ಕೆ ಹೋಗಿ ಅವರು ಕೊನೆಗೆ ಒಬ್ಬಂಟಿಯಾಗಿ ಉಳಿದ್ಬಿಟ್ರು. ಈ ಅನುಭವಗಳು ಯಡಿಯೂರಪ್ಪನವರಿಗೂ ಆಗಿದೆ. ಹಾಗಾದರೆ ಯಡಿಯೂರಪ್ಪನವ್ರಿಗೆ ಏನಿದೆ ಅಂದರೆ ಅವರಾಗಿ ಅವ್ರ ಪ್ರಪೋಸಲ್ ಕೊಡಲಿ, ಅವರಾಗಿ ಬರಲಿ, ಆಗ ಚಂದ್ರೇಗೌಡರು ಯಡಿಯೂರಪ್ಪನವ್ರ ಮನೆಗೆ ಹೋಗ್ತಾರೆ. ಎಲ್ಲ ಫಾರ್ಮ್ಯಾಲಿಟೀಸು, ಯಡಿಯೂರಪ್ಪನವ್ರ ಜೊತೆ ಚಂದ್ರೇಗೌಡರು ಚರ್ಚೆ ಮಾಡ್ತೀರಾ? ಚರ್ಚೆ ಮಾಡೋದಕ್ಕೆ ಅವಕಾಶ ಬೇಕು ಅಂತಾದರೂ ಮಾಡ್ತಾರೆ. ಅದು ಯಾರು ಕೇಳಿ ಮಾಡ್ತೀರಿ? ಯಾರನ್ನ ಕೇಳಿ ಮಾಡಬೇಕಾದಿಲ್ಲ, ಅವ್ರನ್ನೇ ಕೇಳಿ ಮಾಡ್ತೀವಿ. ಹೈಕಮಾಂಡ್ ಕೇಳಲ್ಲ? ಹೈಕಮಾಂಡ್ ಯಾಕೆಂದರೆ ಹೈಕಮಾಂಡ್ ಆಗಲೇ ಕೇಳಿದ್ದೇವೆ ನಾವು. ಅಂದರೆ ಯಡಿಯೂರಪ್ಪನವ್ರ ಜೊತೆ ಚರ್ಚೆ ಮಾಡಿ ಅಂತ ನಿಮಗೆ ಚರ್ಚೆ ಮಾಡಿ ಅವರು ಬರೋದನ್ನು ಸ್ವಾಗತಿಸ್ತೇವೆ ಅಂತ ಹೇಳಿದ್ದಾರೆ. ಮೋದಿಯವರು ಹೇಳಿದ್ದಾರೆ, ರಾಜನಾಥ್ ಸಿಂಗೂ ಹೇಳಿದ್ದಾರೆ, ಅರುಣ್ ಜೇಟ್ಲಿಯವರು ಹೇಳಿದ್ದಾರೆ. ಅನಂತಕುಮಾರ್ ಹೇಳಬೇಕು, ಸುಷ್ಮಾ ಸ್ವರಾಜ್ ಹೇಳಬೇಕು, ಅಡ್ವಾನಿ ಹೇಳಬೇಕು. ಅನಂತಕುಮಾರು, ಅಡ್ವಾನಿ, ನಾನು, ಅನಂತಕುಮಾರ್ ಕೂಡ ನಾವು ಅನೇಕ ಸಲ ಚರ್ಚೆ ಮಾಡಿದ್ದೇವೆ. ಅವರು ಕೂಡ ಇದಕ್ಕೆ ಸ್ವಾಗತಿಸ್ತಾರೆ. ಸುಮ್ಮನೆ ಒಂದು ಮಿತ್ ಹೊರಗಡೆ ಏನು ಹಬ್ಬಿಸಿದ್ದಾರೆ ಅಂದರೆ ಅನಂತಕುಮಾರ್ ವಿರೋಧ ಅಂತ, ಇದು ಖಂಡಿತ ಸುಳ್ಳು. ಅನಂತಕುಮಾರ್ ಕೂಡ ಬಹಿರಂಗವಾಗಿ ಹೇಳಿದ್ದಾರೆ ಯಡಿಯೂರಪ್ಪ ಬರೋದಾದರೆ ನಾವು ಸ್ವಾಗತಿಸ್ತೇವೆ ಅಂತ. ಆದರೆ ಹಂಚಿಕೆ ಪ್ರಶ್ನೆ ಬಂದಾಗ ಏನು ಕೊಡಬೇಕು ಏನು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ಯಡಿಯೂರಪ್ಪನವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಹಿಂದೆ ನಿಮ್ಮ ಜೊತೆ ಸಂದರ್ಶನ ಮಾಡಿದಾಗ ನೀವೇನು ಹೇಳಿದ್ರಿ, BJP ಅಂದರೆ ಅನಂತಕುಮಾರ್ ಒಬ್ಬರೇ ಅಲ್ಲ. ಈಗಲೂ ಅದನ್ನು ಹೇಳ್ತೀನಿ, ಅನಂತಕುಮಾರ್ ರಾಜ್ಯ ವಿದ್ಯಮಾನಗಳಲ್ಲಿ ಕೈ ಹಾಕಬಾರದು. ದೆಹಲಿಯಲ್ಲಿ ಅವರ ಅಭಿಪ್ರಾಯ ಹೇಳಿ. ಅವರು ನ್ಯಾಷನಲ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು, ಹಾಗಾಗಿ ರಾಷ್ಟ್ರೀಯ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕೇ ಹೊರತು ಸ್ಥಳೀಯ ಸಮಸ್ಯೆಗಳಲ್ಲ. ನೀವು ಕೇಳಿದ್ರಿಂದ ಹೇಳಿದೆ ನಾನು. ಹಾಗಾದರೆ ನಾನು ಹೀಗೆ ಕೇಳ್ತೀನಿ, ಚಂದ್ರೇಗೌಡರು ಸೇರಿದಂತೆ ರಾಜ್ಯ BJP ಘಟಕ ಯಡಿಯೂರಪ್ಪನವರು ನಾಳೆ ಸೇರಿಸ್ಕೊಳ್ತೀವಿ ಅಂದಾಗ ಅನಂತಕುಮಾರ್ ಬೇಡ ಅಂದರೆ ಅನಂತಕುಮಾರ್ ಅಭಿಪ್ರಾಯವನ್ನು ಬದಿಗಿಡ್ತೀರಿ? ಖಂಡಿತ ಖಂಡಿತ ಬದಿಗಿಡ್ತೀವಿ. ಅನಂತಕುಮಾರ್ ಹಾಗೆ ಹೇಳೋದಿಲ್ಲ ಅನ್ನೋದು ನನ್ನ ನಿರೀಕ್ಷೆ. ಒಂದು ವೇಳೆ ಹೇಳಿದರೆ ಅದೇ ಪ್ರಧಾನವಾಗೋದಿಲ್ಲ, ಪಕ್ಷ ಪ್ರಧಾನವಾಗ್ತದೆ. ಪಕ್ಷ ರಾಜಕಾರಣ ಅಂತ ಒಂದಿರುತ್ತಲ್ಲ, ಪಕ್ಷದ ಒಳಗಡೆ ಆಂತರಿಕ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಇವು ಇಲ್ಲದೇ ಕಾಂಗ್ರೆಸ್ಸು ಪ್ರತಿ 10 ವರ್ಷಕ್ಕೆ ಒಂದು ಸಲ ಒಡೆದೋಗಿದೆ. ಚಂದ್ರೇಗೌಡರು ಒಬ್ಬ ಹಿರಿಯ ಸ್ನೇಹಿತರಾಗಿ, ಒಬ್ಬ ಮಾರ್ಗದರ್ಶಿಯಾಗಿ ಯಡಿಯೂರಪ್ಪನವರಿಗೆ ನಾ ಅನ್ನೋದು ಬಿಟ್ಟು ಬಿಡಿ ಯಡಿಯೂರಪ್ಪನವ್ರೆ ಅಂತ ಹೇಳ್ತೀರಾ? ಯಡಿಯೂರಪ್ಪನವರಿಗೆ ಆ ಮಾತನ್ನು ಹೇಳಿದ್ದೇನೆ ನಾನಾಗಲಿ. ಅಲ್ಲ, ಈಗಲೂ ನಾ ಅನ್ನೋ ಭಾವನೆಯಲ್ಲಿ ಯಡಿಯೂರಪ್ಪನವರು ತೇಲಾಡ್ತಾ ಇದ್ದಾರೆ. ಬಿಟ್ಟುಬಿಡಿ, ಅದನ್ನು ಬಿಟ್ಟುಬಿಡಿ.
ನೀವು ಸಾರ್ವಜನಿಕ ಸೊತ್ತು, ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥ ಅವನು ನನ್ನದೇ ಒಂದು ಶಕ್ತಿ ಅಂತ ಅಂದ್ಕೊಂಡ್ರೆ ಅವನೆಂದೂ ಉದ್ಧಾರ ಆಗಿದೆ. ನನ್ನ ಪ್ರಕಾರ ಚಂದ್ರೇಗೌಡರಿಗೆ ಸ್ವಾರ್ಥ ಇದೆ ಲೋಕಸಭಾ ಚುನಾವಣೆ, ನಿಮಗೆ ಮೋದಿ ಬೇಕಾಗಿಲ್ಲ, ಯಡಿಯೂರಪ್ಪ ಬೇಕು. ಯಡಿಯೂರಪ್ಪ ಕಾರಣಕ್ಕಾಗಿ ನೀವು ಮಾತಾಡ್ತಾ ಇದ್ದೀರಿ. ನಾನು ಚುನಾವಣೆ ನಿಲ್ತೀನೋ ಬಿಡ್ತೀನೋ ಅದೆಲ್ಲ ಪ್ರಶ್ನೆ. ಯಡಿಯೂರಪ್ಪನವ್ರು ಬಂದರೆ ನಂಗೆ ಲಾಭ ಆಗ್ತದೋ ನಷ್ಟ ಆಗ್ತದೋ ಇಲ್ಲ, ನಾನಿವತ್ತು ಬಿ ಜೆ ಪಿನಲ್ಲಿ ಒಬ್ಬ ಚುನಾಯಿತ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಮುಂದೆ ಎರಡು ಆಯ್ಕೆಗಳು ಕೊಡ್ತೀನಿ ರಾಜಕೀಯವಾಗಿ, ಮೋದಿ ಮತ್ತು ಯಡಿಯೂರಪ್ಪ, ಯಾರನ್ನ ಆಯ್ಕೆ ಮಾಡ್ಕೊಳ್ತೀನಿ? ನಾನು ಇಬ್ಬರನ್ನೂ ಆಯ್ಕೆ ಮಾಡ್ಕೊಳ್ತೀನಿ. ಸೊ ಚಂದ್ರೇಗೌಡ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಇನ್ನೊಂದು ಪ್ರಿಯ